This Sambram is celebrated. Already Goa ready. Dubai, ma, El Goa. Actually, our teams tumba opening bowlers Ram in there, Sir catch it, start cotton bolt ಅದಂತೂ ಅದ್ಭುತ ಕ್ಯಾಚ್ ಅಂತಾನೆ ಹೇಳಬಹುದು and ನಮ್ಮ ರಕ್ತದಾನ ಅಂತೂ ಸಿಕ್ಕಾಪಟ್ಟೆ ಭಯಾನಕ ರಕ್ತದಾನ ಅಂತೂ ಎಕ್ಸ್ಟ್ರಾರ್ಡಿನರಿ ಇವೆಲ್ಲ and ಒಬ್ರು ಮಾತ್ರ ನಮ್ಮ ಮುರಳೀಧರನ್ ಮಿಸ್ಸಿಂಗ್ ಇವತ್ತು ಹೌದು ಹೌದು ಅದು ನಮ್ಮ ಎದುರುಗಡೆ ಇವಾಗ ತಗೊಳ್ತಿದ್ದಾರೆ ಇಂಟರ್ವ್ಯೂನ ಸೋ ಅದೊಂದು ಬೇಜಾರಿದೆ ಅವರು ಯಾವಾಗ ಬಂದು ಜಾಯಿನ್ ಆಗ್ತಾರೆ ಅಂತ ಕೇಳಬಹುದು ಸರ್ ಈ ಮೊದಲೇ ಹೇಳ್ತಾರೆ 5 ಮ್ಯಾಚ್ ಸೋತರು ಪ್ರಾಕ್ಟೀಸ್ ಮ್ಯಾಚ್ ಇವತ್ತು ಗೆಲುವಿದಲ್ಲ ಒಂದು ರೀತಿ ಎಲ್ಲರ ಮುಖದಲ್ಲಿ ಒಂದು ಸಂತಸ ಬೂಸ್ಟ್ ಅಪ್ ಏನು ಅಂತಂದ್ರೆ ನಾವು 5 ಮ್ಯಾಚ್ ಅಲ್ಲಿ ಏನೇನೆಲ್ಲ ಸೋತ್ವಿ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಬಂದ್ವಿ ನಾವು ನಮ್ಮ ಟೀಮ್ ಅಲ್ಲಿ ಆಕ್ಚುಲಾಗಿ ಹೇಳಬೇಕು ಅಂದ್ರೆ ಸರ್ ಬಂದ್ಬಿಟ್ಟು ನಮಗೆ ಬೈದ್ರು ಅಂತ ಹೇಳಿದ್ರು ಅದನ್ನೆಲ್ಲ ನಾವು ವೇದವಾಕ್ಯ ತರನೇ ತಗೊಂತ ಹೋಗೋದು ಏನಕ್ಕೆ ಅಂತಂದ್ರೆ ನಮಗೆ ಔಟ್ಡೋರ್ ಇವಾಗ ನಾವು ನೆಟ್ಸ್ ಅಲ್ಲಿ ಆಡೋದು ಬೇರೆ ಈ ಗ್ರೌಂಡಲ್ಲಿ ಆಡೋದೇ ಬೇರೆ ಈ ಕಡೆ 65-70 ಮೀಟರ್ಸ್ ಅಂತಾರೆ ಅಷ್ಟು ಪವರ್ ಬೇಕು ನಮಗೆ ಆ ನೆಟ್ಸಲ್ಲಿ ನಿಂತ್ಕೊಂಡು ಸುಮ್ಮನೆ ಹಿಂಗಂದ್ರೆ ಸಿಕ್ಸ್ ಅಂತಾರೆ ಇಲ್ಲಿ ಹೊಡೆದಿರಲಿ ಬ್ಯಾಟ್ ಎಸಿದ್ರು ಹೋಗಲ್ಲ ಬಾಲು ಸೊ ಆ ಥರ ಒಂದು ಇದರಲ್ಲಿ ಆ ಥರ ವಿಚಾರಕ್ಕೆ ನಮ್ಮ ರೇಣು ಕೂಡ ಗ್ರೇಟ್ ಅಂತ ಹೇಳಬೇಕು ನಮ್ಮ ಸರ್ ಬಂದ್ಬಿಟ್ಟು ಆ್ಯಕ್ಚುಲಿ ಸೂಪರ್ ಗ್ರೇಟು ಏನಕ್ಕೆ ಅಂತಂದರೆ ನಾವು ಪ್ರಾಕ್ಟೀಸ್ನ ಗ್ರೌಂಡಲ್ಲೇ ಮಾಡೋಣ ಅಂದರು ಸೊ ಅವಾಗಿಂದ ನಮ್ಮ ಎಲ್ಲ ಮಿಸ್ಟೇಕ್ಸ್ಗಳು ಓಪನ್ ಆಗಿ 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 ನಾವೆಲ್ಲ ಕ್ಲಿಯರ್ ಮಾಡಿಕೊಂಡು ಇವತ್ತು ಮ್ಯಾಚ್ ಆಡಿ ಇನ್ನೊಂದೇನೆಂದರೆ ನನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳ್ತಾ ಇರ್ಬೋದು ಬಟ್ ನನಗೆ ಅಲ್ಲಿ ಗ್ರೌಂಡಲ್ಲಿ ನಿಂತ್ಕೊಂಡು ರನ್ಸ್ ರೊಟೇಟ್ ಮಾಡಿಕೊಂಡು ಓಡೋ ಡಿಫಿಕಲ್ಟಿ ಇದೆ ಗೊತ್ತಾ ಅದು ನಾನು ಆಡಿರೋದಕ್ಕೆ ನನಗೆ ಮಾತ್ರ ಗೊತ್ತು ಅವರಿಬ್ಬರು ದೇ ಆರ್ ರಿಯಲ್ ಮ್ಯಾಚ್ ವಿನ್ನರ್ಸ್ ಅವರಿಬ್ಬರು ಬಿಕಾಸ್ ಧರ್ಮ ಅವ್ರು ರಿಟೈರ್ಡ್ ಆಗಿದ್ದರು ನನಗೆ ಫುಲ್ ಊಸ್ಟ್ ಆಗ್ಬಿಟ್ಟಿದ್ದೆ ನಾನು ಸೊ ಅವರಿಬ್ಬರು ದೇ ಸ್ಟುಡ್ ಅವರು ನಿಂತು ಗೆಲ್ಲಿಸಿ ಬಂದರು ಸೊ ದಟ್ ಇಸ್ ಐ ಥಿಂಕ್ ದೇ ಪ್ಲೇಡ್ ಅ ಮೇಜರ್ ರೋಲ್ ಅವರಿಬ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಕ್ಚುಲಿ ನನ್ನ ಪ್ರಕಾರ ಆಕ್ಚುಲಿ ಇವರಿಬ್ರು ಸ್ಟ್ರಾಂಗ್ ಇದೆಯಲ್ಲ ಟೀಮ್ಗೆ ಅಂದ್ರೆ ಇವರಿಬ್ರು ಇಲ್ಲ ಅಂದಿದ್ರು ನಮಗೆ ತುಂಬಾ ಕಷ್ಟ ಆಗಿರೋದು ನಮಗೆ ಕೊಟ್ಟಿರಬಹುದು ಆಕ್ಚುಲಿ ಇಬ್ರು ಏನಕ್ಕಂತಾರೆ ಅಂದ್ರೆ ನಾಯಿ ಕೈಲೆಲ್ಲ ಕಚ್ಚಿಸ್ಕೊಂಡು ಶೂ ಹಿಡ್ಕೊಂಬಂದು ಓನರ್ ಇಲ್ಲದೆ ಪಾಪ ಇವ್ರು ನಮ್ಮನ್ನು ಬಿಟ್ಟು ಆ ರೀಸನ್ಗೆ ನಾವಿಬ್ರು ಅಂತಿದ್ದಾರೆ ಅಷ್ಟೇ ಬಟ್ ಆ್ಯಕ್ಚುಲಿ ನಾವಿಬ್ರು ಅನ್ನೋದಕ್ಕಿಂತ ಈ ಮಿಕ್ಕಿದ 9 ಜನ ಏನಿದ್ದಾರೆ ಅವ್ರದ್ದು ಎಫರ್ಟ್ ತುಂಬ ಇದೆ ಆ್ಯಂಡ್ ಅವ್ರಿಗೆ ಮೈಂಡ್ ಸೆಟ್ ಯಾವಾಗಲೂ ನಾವು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮ್ಯಾಚ್ಗಳು ನೋಡ್ತಿರ್ತಾರೆ ಕೆಲವೊಂದು ಜನ ಅದು ನೋಡಿ ಒಳ್ಳೆ ಮೋಟಿವೇಶನ್ ತೊಗೊಂಡು ಇಲ್ಲಿಗೆ ಬಂದು ಆಡ್ತಾ ಇರ್ತಾರೆ ಸೊ ಅದು ಖುಷಿ ಎಲ್ಲದಕ್ಕಿಂತ ಮುಖ್ಯವಾಗಿ ಓನರ್ ಇಲ್ಲ ಓನರ್ ಎಕ್ಸಿಟ್ ಆದಾಗ ಓನರ್ ಎಕ್ಸಿಟ್ ಆದ ತಕ್ಷಣ ನಮಗೆ ಜೊತೆ ನಿಂತ್ಕೊಂಡಿದ್ದು ನಂದೀಶ್ ಫಸ್ಟ್ ನಂದೀಶ್ ಅವ್ರ ಪಾಪ ಇಲ್ಲ ಮಾಡಬೇಕು ಇಲ್ಲ ಬಿಟಾಕಿ ಅವ್ರನ್ನ ಕಿತಾಕಿ ಪರವಾಗಿಲ್ಲ ಬಿಟ್ಬಿಡಿ ಅವ್ರನ್ನ ಪರವಾಗಿಲ್ಲ ನಾವೇ ಮಾಡೋಣ ಅಂತೇಳಿ ನಮ್ಮ ಸುಧೀರ್ ಅವರು ನಮ್ಮ ಪೆಟ್ರೋಮ್ಯಾಕ್ಸ್ ಪ್ರೊಡ್ಯೂಸರು ಅವರು ಮತ್ತು ನಂದೀಶ್ ನನಗೆ ಸಾಥ್ ಕೊಟ್ಟಿದ್ದು ಅವರು ಮರೆಯೋಕ್ಕಾಗಲ್ಲ ಆ್ಯಂಡ್ ನಮ್ಮ ನಾಗು ಪಾಪ ಯಾವಾಗಲೂ ಎನರ್ಜಿ ನಾನು ಇರ್ತೀನಿ ಫೀಲ್ಡ್ ಒಳಗಡೆ ನಾವು ಆಡ್ತೀನಿ ಅಂತ ಆ್ಯಂಡ್ ಎಲ್ಲ ಥರದ್ದು ಎಲ್ಲ ಟೀಮ್ ಎನರ್ಜಿ ಇದೊಂಥರ ಟೀಮ್ ಸ್ಪಿರಿಟ್ ತುಂಬ ಚೆನ್ನಾಗಿತ್ತು ಟೀಮು ಜೊತೆಗೆ ನಮ್ಮ ನಂದೀಶ್ ಅವರು ಯಾವ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿದ್ರು ಅಂತಂದ್ರೆ ನಾವು ಪ್ಯಾಡ್ ಅಪ್ ಆಗಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಆಲ್ರೆಡಿ ಹೊಡ್ಕ ಬರ್ತಾರೆ ಇವ್ರು 2 ವಿಕೆಟ್ಗೆ ಅಂತ ನಮ್ಮ ಟೀಮಲ್ಲಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ 11 ಜನ ಇದೀವಲ್ಲ ನಾವು 8-9 ಹೋಗೋ ಅವಶ್ಯಕತೆನೇ ಇಲ್ಲ ಎಲ್ಲ ಅವರೇ ಹೊಡಿತಾರೆ ಸೊ ಪ್ಯಾಡ್ ಅಪ್ ಆಗೋ ಅವಶ್ಯಕತೆ ಇಲ್ಲ ಟೀಮ್ ಆ ಥರ ಇದೆ ಬ್ಯೂಟಿಫುಲ್ ಆಗಿ ಆಡ್ತಾರೆ ಎಲ್ಲರೂ ನಮ್ಗೇನು ಗೊತ್ತಾ ಪ್ರಾಕ್ಟೀಸಿಗೆ ಹೋದ್ವಲ್ಲ ಈ ಥರ ಟೀಮ್ ಸಿಕ್ಕಿರೋದ್ರಿಂದ ಓನರ್ ಬ್ಯಾಕಪ್ ಆದಾಗ ಕೆಲವು ಸಮಸ್ಯೆಗಳಿಂದ ನಾವು ಅದಕ್ಕೆ ಧೈರ್ಯ ಮಾಡಿದ್ದು ಒಳ್ಳೆ ಟೀಮ್ ಇದೆ ಎಲ್ಲ ಆಡಬೇಕಂತ ಇದರಲ್ಲಿ ಬಂದಿದ್ದಾರೆ ಈ ವರ್ಷ ಆಡಿಲ್ಲ ಅಂದರೆ ಒಂದು ವರ್ಷ ಎಲ್ಲರಿಗೂ ಹೋಗುತ್ತೆ ಇದು ಯಾಕಂದರೆ 5ನೇ ರಾಜ್ ಕಪ್ಪು ತುಂಬ ರಾಜ್ ಕಪ್ಗಳು ಆಡಿರೋರು ಇದ್ದಾರೆ ಈ ವರ್ಷ ಆಡಿಲ್ಲ ಅಂದರೆ ಇಲ್ದಂಗೆ ಆಗುತ್ತಲ್ಲ ಇಲ್ಲ ಮಾಡೋಣ ನಾವೇ ತೊಗೊಂಡೋಗೋಣ ಅಂತ ಇದು ಒಂಥರ ಹೆಂಗಂದರೆ ಫಸ್ಟು ಲವ್ ಸಕ್ಸಸ್ ಆದಾಗ ಖುಷಿ ಆಗುತ್ತಲ್ಲ ಆ ಥರ ಫಸ್ಟು ಮ್ಯಾಚ್ ವಿನ್ನು ಖುಷಿಯಾಗ್ಬಿಟ್ಟಿದೆ ಫಸ್ಟ್ ಮ್ಯಾಚು ಆ ಥರ ಖುಷಿಯಾಗಿದೆ ನಮಗೆ ನಮ್ಮ ಟೀಮ್ನ ಸೇನ್ವರ್ನ್ ಇಲ್ಲಿದ್ದಾರೆ ಸರ್ ತುಂಬ ಖುಷಿ ಆಯಿತು 5 ಮ್ಯಾಚ್ ಸೋತು 5 ಮ್ಯಾಚ್ ಸೋಲಲ್ಲ ಅದು ಪ್ರಿಪ್ರೇಷನ್ನು ಆ ಪ್ರಿಪ್ರೇಷನಿಂದನೇ ಆ ಪ್ರಿಪ್ರೇಷನ್ ಆ ಸೋಲೇ ನಮಗೆ ಗೆಲುವಿಗೆ ಕಾರಣ ಯಾರ ವೀಕ್ನೆಸ್ಸು ಯಾರ ಸ್ಟ್ರೆಂತ್ ಏನು ಅಂತ ನಾವು ಅಲ್ಲಿ ಕಂಪ್ಲೀಟ್ಲಿ 5 ಮ್ಯಾಚು ಎಕ್ಸ್ಪೆರಿಮೆಂಟೇ ಮಾಡಿದ್ದು ಆ ಎಕ್ಸ್ಪೆರಿಮೆಂಟೆಲ್ಲ ಸೇರಿಸಿ ಪ್ಲೇಯಿಂಗ್ 11 ಫೈನಲಾಗಿ ಏನಿರಬೇಕು ಯಾವ ಟೀಮಲ್ಲಿ ಏನಿರಬೇಕು ಅಂತ ಡಿಸೈಡ್ ಮಾಡಿದ್ದೆ ಈ ಮ್ಯಾಚು ಸೊ ನಮಗೆ ಸಕ್ಸಸ್ ಸಿಕ್ಕಿದೆ ತುಂಬ ಹ್ಯಾಪಿ ಇದೆ ವರ್ಕೌಟ್ ಆಗಿದೆ ಸೂಪರ್ ಖುಷಿ ಆಯಿತು ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಮ್ಯಾಚು ಸೋತಿದ್ವಿ ಥ್ಯಾಂಕ್ಸ್ ಟು ಸತೀಶ್ ಸರ್ ಪವನ್ ಸರ್ ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ ಸೂಪರಾಗಿ ಆಡೋರು ಪವನ್ ಸರ್ ರೈಟ್ಗಳಿಗಂತೂ ಇವತ್ತು ಇದಾಗ್ಬಿಟ್ಟಿದ್ದೀನಿ ರೇಣು ಅವ್ರದ್ದು ಕ್ಯಾಚ್ ಅಂತೂ ಸಖತ್ತಾಗಿತ್ತು ಆದರೂ ಇನ್ನೊಂದು ಮ್ಯಾಚ್ ಗೆದ್ದು 100% ದುಬೈಗೆ ಹೋಗ್ತೀವಿ ಆದರೆ ನಮ್ಮ ಟೀಮಲ್ಲಿ ಒಬ್ಬರು ಲೋಕೇಶ್ ಸರ್ ಅಂತ ಇದ್ದಾರೆ ಅವರು ಯಾವಾಗಲೂ ಮ್ಯಾಚಸ್ಗೆ ಪ್ರಾಕ್ಟೀಸ್ಗೆ ಯಾಕೋ ಡಿಲೇ ಆಗ್ತಿದ್ದಾರೆ ಲೇಟ್ ಆಗ್ತಿದ್ದಾರೆ ಅವ್ರು ಬಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಖುಷಿ ಆಯಿತು ಬರ್ತಾರೆ ಅವರು ಸರ್ ಇನ್ನು ಕೊನೆಯದಾಗಿ ನಾಳೆ ಮುಂದಿನ ಪಂದ್ಯಗಳಿಗೆ ಯಾವ ರೀತಿ ತಯಾರಿ ನಡೀತಾ ಇದೆ? ಈಗ ನಾಳೆನೇ ಮ್ಯಾಚ್ ಇರೋದ್ರಿಂದ ಇನ್ನೇನು ತಯಾರಿ ಇಲ್ಲ, ಎಲ್ಲ ರೆಸ್ಟ್ ಮಾಡಿ ನೀಟಾಗಿ ಮಸಾಜ್ ಗಿಸಾಜ್ ಮಾಡಿಸ್ಕೊಂಡು ರೆಡಿಯಾಗಿ ಎನರ್ಜಿ ತಗೊಂಡು ಚೆನ್ನಾಗಿ ಊಟ ಗೀಟ ಮಾಡಿ ರೆಸ್ಟ್ ಮಾಡಿ ಎಲ್ಲರೂ ಬೆಳಿಗ್ಗೆ ಎದ್ದು ಬಂದು ಚೆನ್ನಾಗಿ ಆಡಿದ್ರೆ ನಮ್ಮ ತಂಡಕ್ಕೆ ಭಾಳ ಖುಷಿ ಆಗುತ್ತೆ. ನಾಳೆನೂ ಗೆಲ್ತೀವಿ ಅಂತ ಹೋಪ್ ಇದೆ ಆ್ಯಂಡ್ ಓವರ್ ಕಾನ್ಫಿಡೆನ್ಸ್ ಇಲ್ಲ, ನಾವಾಗ ಗೆದ್ಬಿಡ್ತೀವಿ ಅಂತ. ಯಾಕೆಂದರೆ ಮ್ಯಾಚ್ ಇದೆ, ಯಾವಾಗ ಏನು ಬೇಕಾದ್ರೆ ಟರ್ನ್ ಆಗ್ಬೋದು, ಬಟ್ ನಮ್ಮ ಎಫರ್ಟು ಶಿಸ್ತಾಗಿ ಆಡೋಕ್ಕೆ ಟ್ರೈ ಮಾಡ್ತೀವಿ, 100% ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮಯೂರ ರಾಯಲ್ಸ್ ಹೆಸರಲ್ಲೇ ರಾಯಲ್ಸ್ ಇದೆ, ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣವರಿದ್ದಾರೆ ಸರ್. ಇದಿಷ್ಟು ಮಯೂರ ರಾಯಲ್ಸ್ ಟೀಮ್ನ ಮಾತು. ಕ್ಯಾಮ್ರಾ ಪರ್ಸನ್ ಅವ್ರ ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.